ಆತ್ಮೀಯ ವೀಕ್ಷಕ ಬಂಧುಗಳೇ, ಸಾರ್ವಜನಿಕ ಗಣೇಶೋತ್ಸವದ ಸಂಭ್ರಮದ ಕಾರ್ಯಕ್ರಮ ಓಡೋಡಿ ಬರ್ತಾ ಇದೆ. ಗಣೇಶ ವಿಘ್ನ ನಿವಾರಕ, ದೇವಾದಿ ದೇವತೆಗಳಲ್ಲಿ ಅಗ್ರಪೂಜೆಗೆ ಪಾತ್ರನಾದವ. ಇಂತಹ ಒಂದು ಗಣೇಶನನ್ನು ಮೊದಲು ಮನೆ ಮಠಗಳಲ್ಲಿ ಆರಾಧಿಸ್ತಾ ಬರ್ತಿದ್ರೆ, ಆ ಬಳಿಕ ಈ ಒಂದು ಗಣೇಶನ ಆರಾಧನೆ ಸಾರ್ವಜನಿಕವಾಗಿ ನಡೆಯುವುದಕ್ಕೆ ಪ್ರಾರಂಭವಾಯಿತು. ಇದಕ್ಕೆ ಮೂಲ ಕಾರಣ ಭಾರತದ ಸ್ವಾತಂತ್ರ್ಯ ಹೋರಾಟಕ್ಕಾಗಿ ತನ್ನನ್ನು ತೊಡಗಿಸಿಕೊಂಡ ಬಾಲಗಂಗಾಧರ ತಿಲಕ್ರವರ ಒಂದು ಮೂಲ ಕಲ್ಪನೆ. ಸಮಾನ ಮನಸ್ಕ ಸ್ವಾತಂತ್ರ್ಯ ಹೋರಾಟಗಾರರನ್ನು ರೂಪಿಸಬೇಕೆನ್ನುವಂಥ ಒಂದು ಸದುದ್ದೇಶದಿಂದ ಗಣೇಶೋತ್ಸವವನ್ನು ಸಾರ್ವಜನಿಕವಾಗಿ ಆಚರಿಸುವಂಥ ಒಂದು ಕಲ್ಪನೆಗೆ ಅವರು ತಮ್ಮನ್ನು ತೊಡಗಿಸಿಕೊಂಡರು. ಬಹುಶಃ ಇಂದು ನಾಡಿನಾದ್ಯಂತ ಬಹಳ ದೊಡ್ಡದಾಗಿ ಆಚರಿಸ್ತಿರುವಂಥ ಒಂದು ಹಬ್ಬ ಅಂತ ಹೇಳಿದರೆ ಅದು ಸಾರ್ವಜನಿಕ ಗಣೇಶೋತ್ಸವ. ಈ ಗಣೇಶೋತ್ಸವದ ಸಂದರ್ಭದಲ್ಲಿ ಗಣೇಶನ ವಿಗ್ರಹವನ್ನು ಇಟ್ಟು ಆರಾಧಿಸುವಂಥದ್ದು ಒಂದು ಸಂಪ್ರದಾಯ. ಇಂತಹ ಗಣೇಶನ ವಿಗ್ರಹವನ್ನು ತಯಾರಿಸಬೇಕು, ಅದನ್ನು ಸೂಕ್ತವಾದಂಥ ರೀತಿಯಲ್ಲಿ ನೋಡುವಂಥ ಭಕ್ತ ಬಾಂಧವರಿಗೆ ಆ ದೇವರ ಮೇಲೆ ಒಂದು ಪೂಜ್ಯತಾ ಭಾವನೆ, ಧನ್ಯತಾ ಭಾವನೆ ಮೂಡಬೇಕು ಅಂತಿದ್ದರೆ ಆ ವಿಗ್ರಹಗಳು ಬಹಳಷ್ಟು ಸುಂದರವಾಗಿ ರೂಪುಗೊಳ್ಳಬೇಕು. ಇಂತಹ ವಿಗ್ರಹವನ್ನು ಸುಂದರವಾಗಿ ರೂಪುಗೊಳಿಸುವಂಥ ಓರ್ವ ಕಲಾವಿದ ನಮ್ಮೊಂದಿಗಿದ್ದಾರೆ, ಶ್ರೀಯುತ ಬಸ್ತಿ ಸದಾಶಿವ ಶೆಣೆಯವರು. ಅವರ ಗಣೇಶನ ವಿಗ್ರಹ ತಯಾರಿಸುವಂಥ ಒಂದು ತಾಣಕ್ಕೆ ನಾವು ಭೇಟಿ ಇತ್ತಾಗ ಅವರು ಆ ವಿಗ್ರಹದ ತಯಾರಿಯ ಕಾರ್ಯದಲ್ಲಿ ಭಾಳಷ್ಟು ನಿರತರಾಗಿದ್ದರು. ಅವರ ಹತ್ರ ಕೇಳೋಣ ಈ ಗಣೇಶನ ವಿಗ್ರಹದ ರಚನೆಯ ಬಗ್ಗೆ, ಅವರಿಗಿರುವ ಅನುಭವ ಅಥವಾ ಇದರಲ್ಲಿರುವಂಥ ವೈಶಿಷ್ಟ್ಯತೆ ಇದರ ಬಗ್ಗೆ ಅವರ ಹತ್ರ ಮಾತನಾಡಿಸೋಣ. ಅದಕ್ಕೆ ಸಾಕಷ್ಟು ವಿಗ್ರಹಗಳನ್ನು ತಯಾರಿಸುವಂಥ ಒಂದು ತರಾತುರಿಯ ಕಾರ್ಯಕ್ರಮದಲ್ಲಿ ನೀವಿದ್ದೀರಿ. ಈ ಸಾಮಾನ್ಯ ಎಷ್ಟು ವಿಗ್ರಹಗಳನ್ನು ನೀವು ತಯಾರಿಸ್ತಾ ಇದ್ದೀರಿ? ಸಾಧಾರಣ ಬಂಟ್ವಾಳ ಪರಿಸರ ಹಾಗೂ ಬಿಸಿ ರೋಡು, ಬಾಣೆಮಂಗಳೂರು ಮತ್ತು ಸುಬ್ರಹ್ಮಣ್ಯ ಪಂಜತನಕ ನಮ್ಮದು ಗಣಪತಿ ವಿಗ್ರಹಗಳು ಹೋಗ್ತವೆ. ಸಾಧಾರಣ ವರ್ಷಕ್ಕೊಂದು 68 ವಿಗ್ರಹಗಳನ್ನು ಸಾರ್ವಜನಿಕ ಹಾಗೂ ಮನೆ ಮನೆಗೆ ಕೊಡುವಂಥ ವಿಗ್ರಹಗಳನ್ನು ನಾವೀಗ ತಯಾರಿಸ್ತಾ ಇದ್ದೇವೆ. ಇದು ಆವೆ ಮಣ್ಣಿನಿಂದ ಮಾಡಿದಂಥ ವಿಗ್ರಹ ಅಲ್ಲ? ನಾವು ಇಷ್ಟರ ತನಕ ಆವೆ ಮಣ್ಣಿನಲ್ಲಿ ಮಾತ್ರ ವಿಗ್ರಹವನ್ನು ಮಾಡ್ತೇವೆ. ಪ್ಲಾಸ್ಟರ್ ಪ್ಯಾಟ್ಸನ್ ಎಲ್ಲಿ ಇಷ್ಟದನ್ನು ನಾವು ಯೂಸ್ ಮಾಡಲಿಲ್ಲ. ಅದು ಪರಿಸರಕ್ಕೆ ನಿಷೇಧ ಅಂತ ಹೇಳುವಂಥ ರೀತಿಯಲ್ಲಿ ಸರ್ಕಾರವು ಕೂಡ ಅದನ್ನು ಕ್ರಮ ಕೈಗೊಳ್ತಾ ಇದೆ. ಈ ಒಂದು ಗಣೇಶನ ವಿಗ್ರಹ ಎನ್ನುವಂಥದ್ದು ನೀವು ಭಾಳಷ್ಟು ವರ್ಷಗಳಿಂದ ನಡೆಸ್ಕೊಂಡು ಬರ್ತಾ ಇದ್ದೀರಿ. ಈ ಒಂದು ಕಾರ್ಯಕ್ರಮದಲ್ಲಿ ನಿಮ್ಮನ್ನು ತೊಡಗಿಸಿಕೊಳ್ಳಿಕ್ಕೆ ಅಥವಾ ಗಣೇಶನ ವಿಗ್ರಹದ ತಯಾರಿಯಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳಿಕ್ಕೆ ಏನು ಪ್ರೇರಣೆ ಆಯಿತು? ಈ ಕಲೆಯನ್ನು ನಮ್ಮ ವಂಶ ಪಾರಂಪರ್ಯವಾಗಿ ನಾವು ಮಾಡಿಕೊಂಡು ಬರ್ತಾ ಇದ್ದೇವೆ. ಸಾಧಾರಣ ನನಗೆ ಗೊತ್ತಿದ್ದ ಪ್ರಕಾರ ಒಂದು 3-4 ತಲೆಮಾರು ಹಿಂದಿನಿಂದ ನಾವು ಈ ಕೆಲಸದಲ್ಲಿ ತೊಡಗಿಕೊಂಡಿದ್ದೇವೆ. ಅದು ಮೊದಲು ನಮ್ಮ ತಂದೆಯವರಾದ ದಿವಂಗತ ಬಸ್ತಿ ಸುರೇಶ್ ಶೆಣೆಯವರು, ಈ ಊರಿನ ಎಲ್ರಿಗೂ ಅವರ ಪರಿಚಯ ಇದೆ. ಅವರು ಈ ಕೆಲಸವನ್ನು ಒಂದು ಸುಮಾರು 45 ವರ್ಷಗಳ ಕಾಲ ಮಾಡಿದ್ದಾರೆ. ಸಾಧಾರಣ 1995 ಅವರ ನಿಧನ ನಂತರ ನಾನು ಈ ಕೆಲಸವನ್ನು ಆ ಟೈಮ್ನಿಂದ ಸ್ವಂತವಾಗಿ ಪ್ರಾರಂಭ ಮಾಡಿದೆ. ಅಷ್ಟರ ತನಕ ಅವರೊಟ್ಟಿಗೆ ಹೆಲ್ಪ್ ಮಾಡುವಾಗ ಕೆಲಸವನ್ನು ಮಾತ್ರ ಮಾಡಿಕೊಳ್ಳುತ್ತಿದ್ದೆ. ನಿಮ್ಮ ತಂದೆಯಿಂದ ಇದು ವಂಶ ಪಾರಂಪರ್ಯವಾಗಿ ನಿಮಗೀಗ ವರ್ಗಾವಣೆಗೊಂಡಿದೆ. 1995 ಇಂತಹ ಗಣೇಶ ವಿಗ್ರಹಗಳನ್ನು ನೀವು ತಯಾರಿಸಿಕೊಂಡು ಸಮಾಜಕ್ಕೆ ಕೊಡುಗೆಯಾಗಿ ನೀಡ್ತಾ ಇದ್ದೀರಿ. ವಿವಿಧ ಕಡೆಗಳಲ್ಲಿ ಗಣೇಶನ ಆರಾಧನೆ ಈ ಮೂಲಕ ನಿಮ್ಮ ವಿಗ್ರಹದ ಮೂಲಕ ಆರಾಧನೆ ನಡೆದುಕೊಂಡು ಬರ್ತಾ ಇದೆ. ಗಣೇಶನ ವಿಗ್ರಹದ ರಚನೆಯ ಜೊತೆಗೆ ಬೇರೆ ಯಾವುದಾದ್ರೂ ಹವ್ಯಾಸಗಳನ್ನು ನೀವು ರೂಢಿಸ್ಕೊಂಡಿದ್ದೀರಾ? ಅದು ಈಗ ಚೌತಿಯ ಟೈಮ್ನಲ್ಲಿ ನಾವು ಗಣಪತಿ ಮೂರ್ತಿಯನ್ನು ನಾವು ಮಾಡ್ತೇವೆ. ಮತ್ತು ಮೊದಲು ಅಷ್ಟಮಿ ಟೈಮ್ನಲ್ಲಿ ಶ್ರೀಕೃಷ್ಣನ ಮೂರ್ತಿಗಳನ್ನು ನಾವು ಮಾಡ್ತಿದ್ದೆವು. ಅದನ್ನು ಮತ್ತು ಈಗ ಚೌತಿ ಆದ ನಂತರ ನವರಾತ್ರಿ ಹಬ್ಬ ಬರ್ತದೆ, ಅದಕ್ಕೆ ಸರಸ್ವತಿ ವಿಗ್ರಹವನ್ನು ಮಾಡಿಕೊಡ್ತೇವೆ. ಮತ್ತು ಅದಾದ ನಂತರ ಮೊದಲು ಈ ದೀಪಾವಳಿ ಟೈಮ್ನಲ್ಲಿ ರಕ್ಷಾಕಾಳಿ ಪೂಜೆ ಅಂತ ಮಾಡ್ತಿದ್ದೆವು, ಆ ಟೈಮ್ನಲ್ಲಿ ಕಾಳಿ ವಿಗ್ರಹವನ್ನು ಸಹ ಮಾಡಿಕೊಡ್ತಿದ್ದೆವು. ಅದಲ್ಲದೆ ಮತ್ತು ನಾವು ಬಾಕಿ ಟೈಮ್ನಲ್ಲಿ ಕಲ್ಲಿನ ವಿಗ್ರಹ, ಮರದ್ದು ವಿಗ್ರಹ, ಮರದ್ದು ಕಲ್ಲಿದ್ದು ದೇವಸ್ಥಾನದ ಕೆಲಸ ಅದನ್ನೆಲ್ಲ ನಾವು ಮಾಡ್ತಾಯಿದ್ದೇವೆ. ಒಟ್ಟಿನಲ್ಲಿ ಈ ವಿಗ್ರಹ ರಚನೆಯ ಕಾರ್ಯಕ್ರಮದಲ್ಲಿ, ಅಂದರೆ ಗಣೇಶೋತ್ಸವದ ಸಂದರ್ಭದಲ್ಲಿ ಗಣಪತಿಯ ವಿಗ್ರಹದ ರಚನೆ, ಶಾರದೋತ್ಸವದ ಸಂದರ್ಭದಲ್ಲಿ ಶಾರದಾ ವಿಗ್ರಹದ ರಚನೆ ಮತ್ತು ಬೇರೆ ಬೇರೆ ಉತ್ಸವಗಳಲ್ಲಿ ಅದಕ್ಕೆ ಪೂರಕವಾದಂಥ ವಿಗ್ರಹದ ರಚನೆಗಳನ್ನು ನೀವು ಮಾಡ್ತಾ ಬಂದಿದ್ದೀರಿ. ಇದಕ್ಕೆ ಸಂಬಂಧಪಟ್ಟು ಏನಾದರೂ ನೀವು ಶಾಲೆ ಕಾಲೇಜಿಗೆ ಹೋಗಿ ಇಂಥದ್ದು ವಿದ್ಯಾರ್ಹತೆಯನ್ನು ಪಡೆದದ್ದುಂಟಾ? ಹೌದು, ಇದು ಪ್ರಥಮವಾಗಿ ನಾವು ಈ ಕೆಲಸವನ್ನು ನಮ್ಮ ತಂದೆಯಿಂದಲೇ ನಮಗೆ ಬಳುವಳಿಯಾಗಿ ಬಂದಿದೆ. ಅವರೊಟ್ಟಿಗೆ ಅವರು ಇರುವಾಗ ನಾವು ಸ್ವಲ್ಪ ಸ್ವಲ್ಪ ಅವರೊಟ್ಟಿಗೆ ಸಹಕಾರ ಮಾಡಿ ನಾವು ಕಲಿತುಕೊಂಡಿದ್ದೇವೆ. ಅದರ ನಂತರ ಒಂದು 1.5 ವರ್ಷಗಳ ಕಾಲ ಶಿಲ್ಪಕಲಾಶಾಲೆಗೆ, ಕಾರ್ಕಳದಲ್ಲಿ ಕೆನರಾ ಬ್ಯಾಂಕ್ ಪ್ರಾಯಿತ ಶಿಲ್ಪಕಲಾಶಾಲೆ ಇದೆ, ಅಲ್ಲಿ ಹೋಗಿ 1.5 ವರ್ಷಗಳ ಕಾಲ ಪ್ಲಸ್ ಒಂದು 6 ತಿಂಗಳು ಅಡ್ವಾನ್ಸ್ ಟ್ರೈನಿಂಗ್ ಮಾಡಿ
ಒಟ್ಟು 2 ವರ್ಷಗಳ ಕಾಲ ಇದಕ್ಕೆ ಶಿಲ್ಪಶಾಸ್ತ್ರವನ್ನೆಲ್ಲ ಅಧ್ಯಯಿಸಿ ಬಂದಿದ್ದೇವೆ. ಅಂತೂ ಶಿಲ್ಪಶಾಸ್ತ್ರದ ಬೇಸಿಕ್ನ ಮೇಲೆ ನೀವಿಂಥ ಗಣೇಶನ ವಿಗ್ರಹಗಳನ್ನು ರಚಿಸ್ತಾ ಇದ್ದೀರಿ. ಒಟ್ಟಿನಲ್ಲಿ ಸಾರ್ವಜನಿಕ ಗಣೇಶೋತ್ಸವದ ಸಂದರ್ಭದಲ್ಲಿ ಈ ಗಣೇಶನ ವಿಗ್ರಹ ಆರಾಧನೆ ಮಾಡೋದಕ್ಕೆ ನಿಮ್ಮ ಕೊಡುಗೆ ತುಂಬ ಇದೆ. ಸಾಮಾನ್ಯವಾಗಿ ನೀವೊಬ್ಬ ಕಲಾವಿದನಾಗಿ ಸಾಕಷ್ಟು ಕ್ಷೇತ್ರಗಳಲ್ಲಿ ಗುರುತಿಸಿಕೊಂಡಿದ್ದೀರಿ, ಹಲವು ಕಡೆಗಳಲ್ಲಿ ನಿಮಗೆ ಸನ್ಮಾನ ಕೂಡ ನಡೆದಿದೆ ಅಂತ ನನಗೆ ಗೊತ್ತಿದೆ. ಯಾವ ಎಲ್ಲ ಒಂದು ಸನ್ಮಾನಗಳು ತಮಗೆ ಸಂದಿವೆ ಅಥವಾ ಪ್ರಶಸ್ತಿ ಪುರಸ್ಕಾರಗಳು ಏನಾದರೂ ಸಂದಿವೆಯಾ? ಈಗ ಸದ್ಯದ ತನಕ ಹೇಳೋದಾದರೆ ರಾಜ್ಯ, ರಾಷ್ಟ್ರ ಹಾಗೂ ಅಂತಾರಾಷ್ಟ್ರೀಯ ಪ್ರಶಸ್ತಿಗಳು ಸಹ ನನಗೆ ಬಂದಿದೆ. ಆರ್ಯಭಟ ಅಂತಾರಾಷ್ಟ್ರೀಯ ಪ್ರಶಸ್ತಿ ಮತ್ತು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಜಿಲ್ಲಾ ಮಟ್ಟದಲ್ಲಿ, ಮತ್ತು ಸಿದ್ದೇ ಪುರಾಣಿಕ ಆರ್ಯಭಟ ಅವಾರ್ಡ್, ಮತ್ತು ಬೇರೆ ಬೇರೆ ಸ್ವಲ್ಪ ಹೆಸರು ನನಗೆ ಈಗ ಹೌದು. ಅಂತೂ ಸಾಕಷ್ಟು ಪ್ರಶಸ್ತಿ ಪುರಸ್ಕಾರಗಳಿಂದ ನೀವು ಸನ್ಮಾನಿತರಾಗಿದ್ದೀರಿ. ಈ ಕಾಯಕವನ್ನು ಸಮಾಜಕ್ಕಾಗಿ, ಬಹುಶಃ ಇದು ನೀವು ಮಾಡುವುದಿದ್ದರೂ ಕೂಡ ಇದರಿಂದ ಸಮಾಜಕ್ಕೆ ಸಾಕಷ್ಟು ಬೆನಿಫಿಟ್ ಇದೆ ಅಂತ ಕೂಡ ನಾವು ತಿಳ್ಕೊಂಡಿದ್ದೇವೆ. ಒಟ್ಟಿನಲ್ಲಿ ಒಳ್ಳೆಯ ರೀತಿಯಲ್ಲಿ ಇಂತಹ ಒಂದು ಆರಾಧನೆಗಳಿಗೆ, ಧಾರ್ಮಿಕ ಉತ್ಸವಗಳಿಗೆ ಪ್ರೇರಣೆ ನೀಡುವಂಥ ಕಾರ್ಯಕ್ರಮ ನಡೆಸ್ತಾ ಇರುವಂಥ ನಿಮಗೆ ಶುಭವಾಗಲಿ ಅಂತೇಳಿ ನಮ್ಮ ಬಂಟ್ವಾಳ ಚಾನಲ್ನ ಪರವಾಗಿ, ನಮ್ಮ ಬಂಟ್ವಾಳ .com ನ ಪರವಾಗಿ ನಾವು ಸಲ್ಲಿಸ್ತಾ ಇದ್ದೀವಿ. ವಂದನೆಗಳು.